ನಾಗದೋಷದ ಆಶ್ಲೇಷ ಬಲಿಯ ನಾವು ವಿಚಾರ ಅಂತ ತಿಳ್ಕೊಂಡು ಇನ್ನು ಮುಂದೆ ಸರ್ಪ ಸಂಸ್ಕಾರ ಅಂತ ಮಾಡ್ತದೆ ಅದು ಸರ್ಪನ ಯಾವುದೇ ನಮಗೆ ಬೇಕು ಅಂತ ಯಾರೂ ಮಾಡಲ್ಲ ಗೊತ್ತಿಲ್ಲದಿರ ಮಾಡುವಂಥ ಮನೆ ಕೆಲಸಗಳ ಸಂದರ್ಭದಲ್ಲಿ ಕಾರಲ್ಲಿ ಹೋಗ್ತಾ ಇರ್ತೀವಿ ಯಾವುದೋ ಒಂದು ಕಾಡಿನ ಪ್ರದೇಶದೊಳಗಡೆ ಈಗ ನಾವು ತಿರುಪ್ತಿಗೆಲ್ಲ ಹೋಗುವಾಗ ಎಷ್ಟೋ ಸರಿ ಸರ್ಪಗಳು ಸಿಕ್ ನಮಗೆ ಅದು ಅಕಸ್ಮಾತಾಗಿ ನಮ್ಮಿಂದ ಹತವಾಗಿ ಹೋಗುತ್ತೆ ಈ ನಾಗ ಅಂದರೆ ಬೇರೆ ಸರ್ಪ ಅಂದರೆ ಬೇರೆ ನಾಗ ಅಂದರೆ ಬೇರೆ ನಾಗ ಅಂದರೆ ನಾಗ ದೇವ ಸರ್ಪ ಅನ್ನುವಂಥದ್ದು ಸರಿ ಸರ್ಪ ಅದು ಬೇರೆ ಆದರೆ ನಾಗನ ಅಂಶಗಳು ಸರ್ಪದಲ್ಲಿ ಇರೋದರಿಂದ ನಾವು ಅದಕ್ಕೆ ದೇವತ್ವವನ್ನು ಕೊಟ್ಟಿದೆ ನಾಗಗಳು ಎಲ್ಲೂ ಕಣ್ಣು ಕಾಣಿಸುವಂಥದ್ದಲ್ಲ ಅದನ್ನು ನೋಡಬೇಕಿದ್ರೆ ಎಷ್ಟೋ ಜನ್ಮಾಂತರದ ಸುಕೃತ ವಿಶೇಷ ಬೇಕು ನಾಗನ ದರ್ಶನ ಮಾಡಬೇಕಿದ್ರೆ ಸರ್ಪ ಸಂಸ್ಕಾರ ಮಾಡ್ತೀವಿ ಸರ್ಪ ಪ್ರತಿಷ್ಠೆ ಮಾಡಲ್ಲ ನಾಗ ಪ್ರತಿಷ್ಠೆ ಮಾಡ್ತೀವಿ ನಾವು ಪ್ರತಿಷ್ಠೆ ಮಾಡೋದು ಯಾವುದನ್ನ ನಾಗನ ಪ್ರತಿಷ್ಠೆ ಮಾಡೋದು ಆರಾಧನೆ ಯಾವುದನ್ನು ಮಾಡೋದು ನಾಗನ ಆರಾಧನೆ ಮಾಡೋದು ಸಂಸ್ಕಾರ ಯಾವುದಕ್ಕೆ ಮಾಡೋದು ಸರ್ಪಕ್ಕೆ ಮಾಡೋದು ಅದು ಎರಡು ಸರ್ಪಗಳ ಪಿಷ್ಟ ಪಿಷ್ಟ ಅಂದರೆ ಅಕ್ಕಿಯ ಹಿಟ್ಟು ಅಥವಾ ಗೋಧಿ ಹಿಟ್ಟಿನಿಂದ ಸರ್ಪದ ಪಿಷ್ಟವನ್ನು ತಯಾರು ಮಾಡಿ ಅದಕ್ಕೆ ಆವಾಹನಿ ಮಾಡಿ ಪ್ರಾಣ ಪ್ರತಿಷ್ಠಾದಿಗಳನ್ನೆಲ್ಲ ಮಾಡಿಕೊಂಡು ಆ ಮೃತ ಯಾವುದೋ ಒಂದು ಅವಘಡದಲ್ಲಿ ನಮ್ಮಿಂದಾದಂಥ ಅಥವಾ ನಮ್ಮ ಜಾಗದಲ್ಲಿ ಆ ದೋಷ ಅನ್ನುವಂಥದ್ದು ನಮಗೆ ಬರುತ್ತೆ ಅದು ಕೆಲಸಗಾರ ಮಾಡಿರುವುದು ಮಕ್ಕಳು ಮಾಡಿದ ತಪ್ಪು ಏನೇ ತಪ್ಪು ಮಾಡಿದ್ರು ತಂದೆ ಅದಕ್ಕೆ ಹೊಣೆಗಾರನಾಗ್ತಾನೆ ಹಾಗೆಯೇ ಜಾಗದಲ್ಲಿ ನಮ್ಮ ಕೆಲಸಗಾರ ಏನಾರು ಮಾಡಿಬಿಟ್ರು ಅಂತಂದರೆ ಅದು ಯಜಮಾನನಿಗೆ ಆ ಪಾಪ ತಟ್ಟುತ್ತೆ ಅಂತಹ ಸಂದರ್ಭ ಆ ಮೃತ ನಾಗನ ಕಲ್ಪನೆ ಎಲ್ಲನೂ ಮನಸ್ಸಿಗೆ ಸಂಬಂಧಪಟ್ಟ ವಿಷಯ ಆರಾಧನೆ ಪೂಜೆ ಅನ್ನುವಂಥದ್ದೆಲ್ಲ ನಮ್ಮ ಮನಸ್ಸಿಗೆ ಸಂಬಂಧಪಟ್ಟಂಥ ವಿಚಾರ ಆ ನಾಗನ ಯಾವುದೋ ಒಂದು ಗೊತ್ತಿಲ್ಲದಿರೋ ಆಗಿರುವಂಥ ಅಪರಾಧವನ್ನು ಮನ್ನಿಸು ಅಂತ ಕೇಳಿಕೊಂಡು ಆ ನಾಗನ ಏನು ನಾವು ಪಿಷ್ಟ ಮಾಡಿ ಆರಾಧನೆ ಮಾಡಿರ್ತೀವಿ ಅದಕ್ಕೆ ಹಾಲು ಬಿಟ್ಟು ಅದಕ್ಕೆ ಅಂತ ಹೇಳಿ ಸಂಸ್ಕಾರ ಅಂತೇಳಿ ದಹನ ಮಾಡುವಂಥದ್ದು ನಾವೀಗೇನು ಈಗ ಮನುಷ್ಯರೆಲ್ಲ ತೀರೋದ್ರೆ ಅದರ ಶವ ಸಂಸ್ಕಾರ ಮಾಡ್ತೀವಿ ಅದೇ ರೀತಿ ಆ ನಾಗನ ಸರ್ಪದ ಪಿಷ್ಟವನ್ನು ಪ್ರತ್ಯೇಕವಾಗಿ ಅಗ್ನಿಯಲ್ಲಿ ಪ್ರತಿಷ್ಠ ಸಂಸ್ಕಾರ ಮಾಡಿ ಸರ್ಪಾಯ ಸ್ವಾಹ ಸರ್ಪಾಯ ಸರ್ಪ ಅನಂತ ಶೇಷ ಕಪಿಲ ನಾಗ ಕಾಳಿಂಗ ಶಂಖಬಾಲ ಭೂದರಾದಿ ನಾಗಕುಲ ದೇವತೆಗೆ ಕ್ಷೀರಾಜ್ಯ ಹೋಮ ಅಂತ ಹೇಳಿ ಹೇಳ್ತಾರೆ ಅದನ್ನು ಕೂಡ ಮಾಡಿಕೊಂಡು ಆಮೇಲೆ ಮೂರು ದಿನ ಸೂತ್ಕಾಚರಣೆ ಮಾಡಬೇಕು ಸರ್ಪ ಸಂಸ್ಕಾರ ಮಾಡಿ ಹಂಗೆ ಓಡಿ ಬರೋದಲ್ಲ ಮಾಡೋವಂಥದ್ದಲ್ಲ ಅದಕ್ಕೆ ನಿಬಂಧನೆಗಳೆಲ್ಲ ಇದೆ ಯಾವ ರೀತಿ ನಮ್ಮ ಹಿರಿಕೃತಿ ಇರೋದ್ರೆ ನಾವು ನಡ್ಕೊಳ್ತೀವೋ ಹನ್ನೊಂದು ದಿವಸ ಮೂರು ದಿವಸ ಅಂತ ಆ ರೀತಿಯಾಗಿ ನಾಗನಿಗೂ ಕೂಡ ಸರ್ಪ ಸಂಸ್ಕಾರ ಮಾಡಿ ಸರ್ಪಾಯನ್ ಭಗೋತ್ರಾಯ ಸರ್ಪಂತರ್ಪಯಾಮಿ ಅನಂತಾಯನ ಭಗೋತ್ರಾಯ ಅನಂತಂತರ್ಪಯಾಮಿ ಹೀಗೆ ತರ್ಪಣಾದಿಗಳನ್ನು ಬಿಟ್ಟು ಆಮೇಲಿಂದ ಮಂಡಲ ರಚನೆ ಮಾಡಬೇಕು ಮೂರು ದಿವಸ ಆಗಿ ನಾಲ್ಕನೇ ದಿವಸ ಮಂಡಲದ ರಚನೆ ಮಾಡಿ ಮಂಡಲದಲ್ಲಿಯೂ ಕೂಡ ನಾಗನನ್ನು ಆವಾಹನೆ ಮಾಡಿ ಷೋಡಶ ಉಪಚಾರಗಳಿಂದ ಅರ್ಚಿಸಿ ಪೂಜಿಸಿ ಅಲ್ಲಿ ನಾಗನಿಗೆಲ್ಲ ರೀತಿಯಾದಂತಹ ಆರಾಧನೆಯನ್ನು ಮಾಡಿ ನಾಗನ ಹೆಡೆ ಅದನ್ನು ಇಟ್ಟು ಮೊಟ್ಟೆಗಳನ್ನೆಲ್ಲ ನಾವು ಪಿಷ್ಟದಲ್ಲಿ ಮಾಡ್ತೇವೆ ಅದಕ್ಕೆ ಆವಾಹನೆ ಆಗುತ್ತೆ ಪೂಜೆ ಆಗುತ್ತೆ ಪ್ರಾಣ ಪ್ರತಿಷ್ಠೆ ಆಗುತ್ತೆ ಅದನ್ನು ತಗೊಂಡೋಗಿ ಹುತ್ತದಲ್ಲಿ ಸಮರ್ಪಣೆ ಮಾಡುವಂಥದ್ದು ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಪ್ರತಿ ದಿನ ಹತ್ತು ಇನ್ನೂರಕ್ಕಿಂತಲೂ ಅಧಿಕ ನಾನ್ನೂರಕ್ಕಿಂತಲೂ ಅಧಿಕ ಸರ್ಪ ಸಂಸ್ಕಾರಗಳು ನಡೀತಾ ಇದೆ ಎಲ್ಲಿ ಶ್ರದ್ಧೆಯಿಂದ ಭಕ್ತಿಯಿಂದ ಶರಣಾಗತರಾಗಿ ಯಾಚನೆಯನ್ನು ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ ಆ ನಾಗದೋಷ ಅನ್ನುವಂಥದ್ದು ಪರಿಹಾರ ಆಗುತ್ತೆ ಅದು ಇಲ್ಲದೇ ಹೋದರೆ ನಮಗೆ ನಾವು ಎಷ್ಟೇ ಯಾವ್ದನ್ನೇ ಮಾಡಿದ್ರು ಹೋಗುದಿಲ್ಲ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ